नमस्ते। चर्म कायिले, उसिराटद समस्ये, इन्नु मुंताद आरोग्यद समस्येगळिगे परिहारवन्नु कोडुव धन्वंतरी क्षेत्र कोक्कडद श्री वैद्यनाथेश्वर देवस्थानक्के नानु इवत्तु निम्मन्न कर्कोंडु होग्ता इद्दीनि। बन्नि। ಸಾಮಾನ್ಯವಾಗಿ ಧರ್ಮಸ್ಥಳಕ್ಕೆ ಹೋಗುವ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಸುಲಭವಾಗಿ ಹೋಗಬಹುದು। ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಈ ದೇವಸ್ಥಾನ ಬರುತ್ತೆ। ಕೊಕ್ಕಡ ಉಪ್ಪಿನಂಗಡಿಯಿಂದ 32 ಕಿಲೋಮೀಟರ್, ಧರ್ಮಸ್ಥಳದಿಂದ 15 ಕಿಲೋಮೀಟರ್, ಹಾಗೆ ಮಂಗಳೂರು ಮತ್ತು ಬೆಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಯ ನೆಲ್ಯಾಡಿ ತಿರುವಿನಿಂದ ಕೇವಲ 2.5 ಕಿಲೋಮೀಟರ್ ದೂರ ಇದೆ। ಹಾಗೂ ಕೊಕ್ಕಡದ ಬಸ್ ನಿಲ್ದಾಣದಿಂದ 1 ಫರ್ಲಾಂಗ್ ದೂರದಲ್ಲಿ ಈ ವೈದ್ಯನಾಥೇಶ್ವರ ದೇವಸ್ಥಾನ ಬರುತ್ತೆ। ಮುಂದಿನ ಬಾರಿ ಧರ್ಮಸ್ಥಳಕ್ಕೆ ಹೋಗಬೇಕಾದರೆ ಈ ದೇವಸ್ಥಾನವನ್ನು ನೋಡೋದನ್ನು ಮರೆಯಬೇಡಿ। ನಿಮಗೆ ಬಲಗಡೆ ಕಾಣಿಸುತ್ತಿರುವ ಈ ದೇವಾಲಯ ಮಹಾಭಾರತದ ಕಾಲದ್ದು ಎಂಬುದಾಗಿ ಜನರ ಅಭಿಪ್ರಾಯ। ಅದನ್ನ ನಾನು ನಿಮಗೆ ಕೊನೆಯದಾಗಿ ತೋರಿಸುತ್ತೇನೆ। ಮೊದಲಿಗೆ ನಾನು ನಿಮಗೆ ಈ ದೇವಸ್ಥಾನದಲ್ಲಿ ಇರುವ ಒಂದು ಕನ್ನಡದ ಶಿಲಾ ಶಾಸನವನ್ನು ತೋರಿಸಬೇಕಾಗಿದೆ। ಕೊಕ್ಕಡ ವೈದ್ಯನಾಥೇಶ್ವರ ದೇವಾಲಯಕ್ಕೆ 1549ನೇ ಕ್ಷಯ ಸಂವತ್ಸರದ ಜ್ಯೇಷ್ಠ ಶುದ್ಧ ತದಿಗೆ ಎಂದು ದೇಸಿಂಗನ ಮಗ ದೇವು ಎಂಬುವನ ಶಿಲಾ ಧ್ವಜಾರೋಹಣ ಸ್ತಂಭವನ್ನು ಸ್ಥಾಪಿಸಿ ಅದರಲ್ಲಿ ಕನ್ನಡ ಶಾಸನ ಬರೆಸುತ್ತಾನೆ। ಅದು ಇವತ್ತು ಕೂಡ ನಮಗೆ ತುಂಬ ಒಳ್ಳೆಯ ಪರಿಸ್ಥಿತಿಯಲ್ಲಿ ಕಾಣಸಿಗುತ್ತೆ। ಈ ಕ್ಷೇತ್ರದಲ್ಲಿ ಶಿವನ ಪರಿವಾರ ದೇವತೆಗಳಾದ ದುರ್ಗೆ, ಗಣೇಶ, ಶಾಸ್ತ್ರ, ಸುಬ್ರಹ್ಮಣ್ಯ ಸ್ವಾಮಿ, ನಾಗದೇವತೆ ಗುಡಿಗಳಿವೆ। ಇಲ್ಲಿ ಚಾಮುಂಡಿ, ನಾಗಬ್ರಹ್ಮ, ಭಸ್ತಿನಾಯಕ, ಪೋಟ ಭೂತ, ಓಹ ಜಾವತೆ ಐವೇರ್ ಭೂತಗಳು, ಅನ್ನಪ್ಪ, ಗುಳಿಗ, ಪಂಜುರ್ಲಿ, ಉಳ್ಳಾಲ್ತಿ, ಹೀಗೆ ಇನ್ನೂ ಹಲವು ದೈವಗಳು ಇಲ್ಲಿ ಆರಾಧಿಸಲ್ಪಡುತ್ತವೆ। ದೇವಸ್ಥಾನ ಉಂಟಲ್ಲಿ ಅಷ್ಟು ವಿಸ್ತಾರವಾದ ನಂದಿ ಅಂತ ಹೇಳಿ, ಓ ಅಷ್ಟು ಕೆಳಗೆ ನಂದಿ ದೇವಸ್ಥಾನ ಒಂದು 1000 ವರ್ಷ ಇತಿಹಾಸ ಇದೆ। ಧನ್ವಂತರಿ ಕ್ಷೇತ್ರ ಅಂತ ಹೇಳ್ತಾರೆ, ಪೂಜೆ ಮಾಡಿದ ಜಾಗ, ಶಿವನನ್ನೇ ಪೂಜೆ ಮಾಡಿ ಧನ್ವಂತರಿ ಅಂತ ಹೇಳಿ ಸಂಬೋಧನೆ ಮಾಡಿದ್ರು ಹೇಳಿದ್ದು ಅವರು ಅಂತ ಹೇಳ್ತಾರೆ। ಪೂಜೆ ವಿಶೇಷ ಏನು ಇಲ್ಲಿ? ಪೂಜೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಪೂಜೆ, ಉತ್ಸವ ಬೆಳಿಗ್ಗೆ ಬಲಿಯಾಗಬೇಕು, ಮತ್ತೆ ವಿಶೇಷ ಪೂಜೆಗಳು ನಾಡು ಬರುವ 14ನೇ ತಾರೀಕು ಧನು ಸಂಕ್ರಮಣ ಮರುದಿವಸ ದೊಡ್ಡ ಜಾತ್ರೆ ಕೋರಿ ಜಾತ್ರೆ ಅಂತ ಆಗ್ತದೆ। ಆ ದಿವಸ ಎಲ್ಲರೂ ತಲೆ ಮನೆ ಸೊಪ್ಪನ್ನು ತಗೊಂಡು ಹೋಗಿ ಗದ್ದೆಗೆ ಹಾಕಿ ಆ ಗದ್ದೆ ಮಣ್ಣನ್ನು ಹಚ್ಚಿಕೊಂಡು ಆರಾಧನೆ ಮಾಡಿ ಆಮೇಲೆ ಸಾಯಂಕಾಲದ ಹೊತ್ತು ದೇವರಲ್ಲಿ ಉತ್ಸವ ಆಗುವಂಥ ಪದ್ಧತಿ, ಜಾನುವಾರುಗಳನ್ನು ನಡೆಸುವುದು ಅದೆಲ್ಲ ಸಂಪ್ರದಾಯ। ವೈದ್ಯನಾಥೇಶ್ವರನಿಗೆ ಅಭಿಷೇಕ ನಡೆಸುವ ಆ ತೈಲವನ್ನು ಅನಾರೋಗ್ಯ ಪೀಡಿತರಿಗೆ ಮದ್ದಾಗಿ ಇಲ್ಲಿ ಕೊಡ್ತಾರೆ, ಹಾಗೆ ಆರೋಗ್ಯ ಸಮೃದ್ಧಿ ಕ್ಷೇತ್ರವಾಗಿ ಇದು ಖ್ಯಾತಿಯನ್ನು ಪಡೆದಿದೆ। ಆಟಿ ಅಮಾವಾಸ್ಯೆ ಎಂದು ಪ್ರಾತಃಕಾಲ ಆ ಹರೆಮರದ ಕೆತ್ತೆಯ ರಸವನ್ನು ಸ್ವಾಮಿಗೆ ಅಭಿಷೇಕಗೈದು
ಅನೇಕ ಭಕ್ತಾದಿಗಳಿಗೆ ತೀರ್ಥವಾಗಿ ಇಲ್ಲಿ ಅವತ್ತು ವಿತರಣೆ ಮಾಡುತ್ತಾರೆ. ಹೀಗೆ ಬಹುಮುಖವಾಗಿ ಆರೋಗ್ಯದ ಸಮಸ್ಯೆಯಿಂದ ನೊಂದ ಭಕ್ತಾದಿಗಳಿಗೆ ಇಲ್ಲಿ ಆರೋಗ್ಯವನ್ನು ಕರುಣಿಸುವ ಕೆಲಸ ನಿರಂತರವಾಗಿ ಇಂದಿಗೂ ಆಗ್ತಾ ಇದೆ. ಉಸಿರಾಟದ ಸಮಸ್ಯೆ ಇದ್ದವರು ಬಂದು ಇಲ್ಲಿ ಬೇಡಿಕೊಂಡರೆ ಮತ್ತು ಇಲ್ಲಿ ಅರ್ಚಕರನ್ನು ನೀವು ಕೇಳಿಕೊಂಡರೆ ಅವರು ಅದರ ವಿಧಿಯನ್ನು ನಿಮಗೆ ವಿವರಿಸ್ತಾರೆ. ಇಲ್ಲಿ ಇನ್ನೊಂದು ರೋಚಕವಾದ ಇತಿಹಾಸ ಇದೆ. ದ್ವೈತ ಮತದ ಸ್ಥಾಪಕರಾಗಿರುವ ಮಧ್ವಾಚಾರ್ಯರ ತಪೋಭೂಮಿಯೂ ಹೌದು. ಮಧ್ವಾಚಾರ್ಯರು ಎಡಪಡಿತಾಯ ಎಂಬ ವಂಶಸ್ಥರಿಗೆ ಸಂತಾನ ಭಾಗ್ಯ ಇಲ್ಲದೇ ಇರೋದರಿಂದ ಅವರಿಗೆ ಪುತ್ರಕಾಮೇಷ್ಠಿ ಯಾಗವನ್ನು ಪಕ್ಕದಲ್ಲೇ ಮಾಡ್ತಾರೆ ಮತ್ತು ಎಡಪಾಡಿ ಎಂಬ ಮಠದಲ್ಲಿ ಅವರು ಕೃಷ್ಣಾಮೃತ ಮಹಾರ್ಣವದ ಪಾಠವನ್ನು ಅವರಿಗೆ ಹೇಳ್ತಾರೆ. ಆ ಯಜ್ಞನಾರಾಯಣ ವಿಗ್ರಹವನ್ನು ಕೂಡ ಅವರಿಗೆ ಅನುಗ್ರಹ ಮಾಡ್ತಾರೆ. ಆ ಎಡಪಾಡಿ ಮಠದ ವಿಡಿಯೋವನ್ನು ನಾನು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ದಯವಿಟ್ಟು ಅದನ್ನು ನೋಡಿ ಮುಂದಿನ ಬಾರಿ ಹೋದರೆ ಸತ್ಸಂತಾನ ಪ್ರಾಪ್ತಿಗೆ ಅತ್ಯಂತ ಉತ್ತಮವಾದ ಕ್ಷೇತ್ರ ಅದಾಗಿದೆ, ಅದನ್ನು ನೋಡೋದನ್ನು ಮರೆಯಬೇಡಿ. ಈಗ ನೀವು ನೋಡ್ತಾ ಇರುವ ಪುಟ್ಟದಾದ ದೇವಸ್ಥಾನ ವಿಷ್ಣುಮೂರ್ತಿಯ ದೇವಸ್ಥಾನ. ಪ್ರಸನ್ನ ಮುಖ ಮುದ್ರೆಯೊಂದಿಗೆ ಈ ವಿಗ್ರಹ ಇದೆ. ಇದು 12ನೇ ಶತಮಾನದ ದೇವಸ್ಥಾನ ಎಂಬುದಾಗಿ ಅಭಿಪ್ರಾಯ. ಲೀಲಾಶುಖ ಎಂಬ ಕವಿ ಇದೇ ಜಾಗದಲ್ಲಿ ಶ್ರೀ ಕೃಷ್ಣಾಮೃತಂ ಎಂಬ ಗ್ರಂಥವನ್ನು ರಚಿಸಿದ್ದಾನೆ ಎಂಬುದಾಗಿ ಕೂಡ ಇತಿಹಾಸ. ಈಗ ನಾನು ನಿಮ್ಮನ್ನು ಗಂಗಾ ಪುಷ್ಕರಣಿಯ ನೀಲಕಂಠಸ್ವಾಮಿಯ ದರ್ಶನವನ್ನು ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಆಟಿ ಅಮಾವಾಸ್ಯೆಯ ಒಂದು ತಿಂಗಳ ಮೊದಲು ಈ ಪವಿತ್ರ ತೀರ್ಥದಲ್ಲಿ ಗಂಗೆಯ ಉದ್ಭವ ಆಗುತ್ತೆ ಎಂಬುದು ಅತ್ಯಂತ ವಿಶೇಷವಾದ ಸಂಗತಿ. ದಯವಿಟ್ಟು ಇಲ್ಲಿ ಬಂದಾಗ ಪ್ಲಾಸ್ಟಿಕ್ಗಳನ್ನು ಏನನ್ನು ತರಬೇಡಿ. ತುಂಬ ಪವಿತ್ರವಾದ ಗಿಡಮೂಲಿಕೆಗಳಿಂದ ಭೂಯಿಷ್ಠವಾದ ಸರ್ವ ರೋಗ ನಿವಾರಕವಾದ ತೀರ್ಥ ಇದು. ಈ ಪವಿತ್ರತೆಯನ್ನು ದಯವಿಟ್ಟು ಎಲ್ಲರೂ ಉಳಿಸಿಕೊಳ್ಳಬೇಕಾಗಿ ನನ್ನ ವಿನಂತಿ. ಬೇರೆ ಎಲ್ಲ ಕಡೆ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಪುಣ್ಯಕ್ಷೇತ್ರದಲ್ಲಂತೆ. ಆದರೆ ಪುಣ್ಯಕ್ಷೇತ್ರದಲ್ಲೇ ಬಂದು ನೀವು ಗಲೀಜು ಮಾಡಿ ಹೋದರೆ ಆ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಜನ್ಮ ಜನ್ಮಾಂತರ ಅದು ರೋಗಗಳಾಗಿ ಸಮಸ್ಯೆಯಾಗಿ ಸಾಲವಾಗಿ ನಿಮ್ಮನ್ನು ಕಾಡುತ್ತೆ. ದಯವಿಟ್ಟು ತೀರ್ಥಕ್ಷೇತ್ರಗಳ ಪವಿತ್ರತೆಯನ್ನು ಉಳಿಸಿಕೊಳ್ಳಿ. ಯಾವುದೋ ಒಂದು ಟೂರಿಸಮ್ ಸ್ಪಾಟ್ ಥರ ಇದನ್ನು ಟ್ರೀಟ್ ಮಾಡಬೇಡಿ. ಹೀಗೆ ನಿಧಾನವಾಗಿ ನಡ್ಕೊಂಡು ಒಳಗಡೆ ಹೋದರೆ ನಮಗೆ ನೀಲಕಂಠ ದರ್ಶನವನ್ನು ಕೊಡ್ತಾನೆ. ಹೇಗೆ ಸಮುದ್ರ ಮಥನದಲ್ಲಿ ಬಂದ ಹಾಲಾಹಲವನ್ನು ಶಿವ ಸ್ವೀಕಾರ ಮಾಡಿ ಜಗತ್ತನ್ನು ಉದ್ಧಾರ ಮಾಡಿ ನೀಲಕಂಠ ಅಂತ ಕರೆಸಿಕೊಂಡಲ್ಲ, ಹಾಗೆ ಭಕ್ತರ ಎಲ್ಲ ಆ ದೈಹಿಕವಾದ ಮಾನಸಿಕವಾದ ಆ ವಿಷವನ್ನು ಆ ಪಾಪ ಕರ್ಮಗಳನ್ನು ಆ ರೋಗಗಳನ್ನು ಆ ಮಾನಸಿಕ ಬಾಧೆಗಳನ್ನೆಲ್ಲ ಇಲ್ಲಿ ನಿಂತು ನಮ್ಮಿಂದ ದೂರ ಮಾಡಿ ನಮ್ಮನ್ನು ಕಾಪಾಡಲಿಕ್ಕಾಗಿ ಇಲ್ಲಿ ನೀಲಕಂಠ ಯಾವಾಗಲೂ ತೆರೆದ ಬಾಗಿಲಲ್ಲಿ ಅನುಗ್ರಹ ಮಾಡಲಿಕ್ಕೆ ಕಾಯ್ತಾ ಇರ್ತಾನೆ. ದಯವಿಟ್ಟು ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳಿ, ಇದು ನನ್ನ ವಿನಂತಿ. ಮನಮೋಹಕವಾಗಿದೆ, ನೀಲಕಂಠನ ದರ್ಶನ ಮಾಡಿಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ದೈಹಿಕವಾದ ಮಾನಸಿಕವಾದ ಎಲ್ಲ ಸಮಸ್ಯೆಗಳು ದೂರವಾಗಲಿ. ನಿಮಗೆ ಪುರುಸತ್ವಾದಾಗ ಧರ್ಮಸ್ಥಳಕ್ಕೆ ಬರುವ ಸಮಯದಲ್ಲಿ ಮುಂದಿನ ಬಾರಿ ಕೊಕ್ಕಡದ ವೈದ್ಯನಾಥೇಶ್ವರನ ದರ್ಶನವನ್ನು ಮಾಡಿ ಪುನೀತರಾಗಿ. ಧನ್ಯವಾದ. ನಾನು ಮುಂದೆ ಬೇರೆ ಬೇರೆ ಸುತ್ತಮುತ್ತ ಇರುವ ಕ್ಷೇತ್ರಗಳ ದರ್ಶನವನ್ನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಫಾಲೋ ಮಾಡಿದರೆ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ.